हाय फ्रेंड्स, सीक्वेंशियल ऑर्डर ऑफ थिंग्स क्विज़ ना क्वेश्चंस ना सॉल्व मारते होगा ना। सीक्वेंशियल ऑर्डर ऑफ थिंग्स अंदरे सॉर्टिंग द थिंग्स अकॉर्डिंग टू टाइम, अंदरे थिंग्स ना ऑन द बेसिस ऑफ टाइम मेले ना वो सीरियल वाइज ऑर्डर मारते होगे को, अंदरे सीरियल वाइज सॉर्ट मारते होगे को। इले इनफॉरमेशन कोटिरतारे, आ इनफॉरमेशन रिलेटेड क्वेश्चंस केळिरतारे, नाउ इनफॉरमेशन ना सॉल्व मारकोंडो क्वेश्चंस के आंसर मारते होगा ना। Six films PQRST and UR to be released on consecutive Fridays. The schedule of the release is to be in accordance with the following conditions. First condition, P must be released a week before T. Second condition, R must not be released immediately after the first release. Third condition, Q must be released on the Friday following the Friday on which U is released. Fourth condition, S must be released on the fifth Friday and should not be immediately preceded by Q. Fifth condition, T must not be released in the last T ano film last Friday release agabardu. Ili onande information naavu solve maartta hogona. Six films P Q R S T and U. First hint, P must be released a week before T. Andre P अन्नो फिल्मो T अन्नो फिल्म रिलीज आगोकिंत ಒಂದು ವೀಕ್ ಮೊದಲೇ ರಿಲೀಸ್ ಆಗಬೇಕು, ಅಂದ್ರೆ P ಫಿಲ್ಮ್ ಆದಮೇಲೆ T ಫಿಲ್ಮ್ ರಿಲೀಸ್ ಆಗಬೇಕು, ಅಂದ್ರೆ ಇಲ್ಲಿ ಒಂದು ಆರ್ಡರ್ ಸಿಕ್ತು P ಆದಮೇಲೆ T ಅಂತ. ನೆಕ್ಸ್ಟ್ ಹಿಂಟ್, R must not be released immediately after the first release, ಅಂದ್ರೆ ಫಸ್ಟ್ ಫಿಲ್ಮ್ ರಿಲೀಸ್ ಆದಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ R ಅನ್ನೋ ಫಿಲ್ಮ್ ರಿಲೀಸ್ ಆಗಬಾರದು, ಸೊ R ಅನ್ನೋ ಫಿಲ್ಮ್ ಸೆಕೆಂಡ್ ವೀಕ್ ಅಲ್ಲಿ ರಿಲೀಸ್ ಆಗಬಾರದು. ಥರ್ಡ್ ಹಿಂಟ್, Q must be released after U. ಅಂದರೆ Q ಅನ್ನೋ ಫಿಲ್ಮು ಯು ಅನ್ನೋ ಫಿಲ್ಮ್ ರಿಲೀಸ್ ಆದ ನೆಕ್ಸ್ಟ್ ವೀಕಲ್ಲಿ ರಿಲೀಸ್ ಆಗಬೇಕು, ಅಂದರೆ ಇಲ್ಲೊಂದು ಆರ್ಡರ್ ಸಿಕ್ತು ಯು ಆದಮೇಲೆ Q ಅಂತ, ಯು ಕ್ಯೂ ಅಂತ ಆರ್ಡರ್ ಸಿಕ್ತು. ನೆಕ್ಸ್ಟ್ ಹಿಂಟು, ಎಸ್ ಮಸ್ಟ್ ಬಿ ರಿಲೀಸ್ಡ್ ಆನ್ ಫಿಫ್ತ್ ಫ್ರೈಡೇ ಆ್ಯಂಡ್ ಶುಡ್ ನಾಟ್ ಬಿ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಕ್ಯೂ. ಎಸ್ ಅನ್ನೋ ಫಿಲ್ಮು 5ನೇ ಶುಕ್ರವಾರ ಅಂದರೆ ಫಿಫ್ತ್ ಫ್ರೈಡೇನೇ ರಿಲೀಸ್ ಆಗಬೇಕು, ಮತ್ತು ಎಸ್ ಅನ್ನೋ ಫಿಲ್ಮ್ಕ್ಕಿಂತ ಹಿಂದೆ ಕ್ಯೂ ಅನ್ನೋ ಫಿಲ್ಮ್ ರಿಲೀಸ್ ಆಗಿರಬಾರ್ದು, ಅಂದರೆ ಎಸ್ ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಒಂದು ವಾರದ ಮುಂಚೆ ಕ್ಯೂ ಫಿಲ್ಮ್ ರಿಲೀಸ್ ಆಗಿರಬಾರ್ದು. ನೆಕ್ಸ್ಟ್ ಹಿಂಟು, ಟಿ ಮಸ್ಟ್ ನಾಟ್ ರಿಲೀಸ್ಡ್ ಇನ್ ದ ಲಾಸ್ಟ್ ಫ್ರೈಡೇ, ಅಂದರೆ ಟಿ ಅನ್ನೋ ಫಿಲ್ಮು ಲಾಸ್ಟ್ ಫ್ರೈಡೇ ಅಂದರೆ ಸಿಕ್ಸ್ತ್ ಫ್ರೈಡೇ ರಿಲೀಸ್ ಆಗಬಾರ್ದು. ಈಗ ಇದೆಲ್ಲ ಹಿಂಟು ನಾವು ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಎರಡು ಫಿಲ್ಮಿನ ಆರ್ಡರ್ ಸಿಗುತ್ತೆ, ಒಂದು ಪಿ ಆದಮೇಲೆ ಟಿ, ಪಿ ಟಿ, ಇನ್ನೊಂದು ಆರ್ಡರು ಯು ಆದಮೇಲೆ ಕ್ಯೂ, ಯು ಕ್ಯೂ. ಸೊ ನಾವು ಪಿ ಮತ್ತು ಟಿ ಆರ್ಡರ್ ತೊಗೊಂಡ್ರೆ ನಮಗೆ ಪಿ ಆದಮೇಲೆ ಟಿ ರಿಲೀಸ್ ಆಗಬೇಕಂತ ಹೇಳಿದ್ದಾರೆ. ಸೊ ಟಿ ಅನ್ನೋ ಫಿಲ್ಮು ಲಾಸ್ಟ್ ವೀಕು ರಿಲೀಸ್ ಆಗಲ್ಲ ಅಂತ ಹೇಳಿದ್ದಾರೆ, ಸೊ ಫಿಫ್ತ್ ವೀಕು ಎಸ್ ರಿಲೀಸ್ ಆಗುತ್ತೆ, ಸೊ ಫಿಫ್ತ್ ವೀಕ್ ಕೂಡ ಟಿ ರಿಲೀಸ್ ಆಗಲ್ಲ. ಇನ್ ಕೇಸ್ ಟಿ ಅನ್ನೋ ಫಿಲ್ಮು ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕಲ್ಲಿ ರಿಲೀಸ್ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಟಿ ಅನ್ನೋ ಫಿಲ್ಮ್ಕ್ಕಿಂತ ಮೊದಲು ಪಿ ಅನ್ನೋ ಫಿಲ್ಮ್ ರಿಲೀಸ್ ಮಾಡಬೇಕು. ಸೊ ಸೆಕೆಂಡ್ ವೀಕಲ್ಲಿ ಟಿ ಅನ್ನೋ ಫಿಲ್ಮ್ ರಿಲೀಸ್ ಮಾಡಿದರೆ ಫಸ್ಟ್ ವೀಕಲ್ಲಿ ಪಿ ಅನ್ನೋ ಫಿಲ್ಮ್ ರಿಲೀಸ್ ಆಗುತ್ತೆ. ಆಮೇಲೆ ನಮಗೆ ಇನ್ನೊಂದು ಆರ್ಡರ್ ಸಿಗುತ್ತೆ ಯು ಮತ್ತು ಕ್ಯೂ ಅಂತ, ಯು ಮತ್ತು ಕ್ಯೂ, ಯು ಆದಮೇಲೆ ಫಿಲ್ಮ್ ಕ್ಯೂ ರಿಲೀಸ್ ಆಗಬೇಕು. ಸೊ ಯು ಅನ್ನೋ ಫಿಲ್ಮು ಥರ್ಡ್ ವೀಕಲ್ಲಿ ರಿಲೀಸ್ ಆದರೆ ಕ್ಯೂ ಅನ್ನೋ ಫಿಲ್ಮು ಫೋರ್ತ್ ವೀಕಲ್ಲಿ ರಿಲೀಸ್ ಆಗಬೇಕು. ಇಲ್ಲಿ ಕ್ಯೂ ಅನ್ನೋ ಫಿಲ್ಮು ಫೋರ್ತ್ ವೀಕಲ್ಲಿ ರಿಲೀಸ್ ಆದರೆ ಎಸ್ ಅನ್ನೋ ಫಿಲ್ಮು ಫಿಫ್ತ್ ವೀಕಲ್ಲಿ ರಿಲೀಸ್ ಆಗಿರುತ್ತೆ. ಸೊ ಕ್ಯೂ ಅನ್ನೋ ಫಿಲ್ಮು ಎಸ್ ಫಿಲ್ಮ್ಕ್ಕಿಂತ ಮೊದಲು ರಿಲೀಸ್ ಆಗಿರಬಾರ್ದು, ಅಂದರೆ ಎಸ್ ಫಿಲ್ಮ್ಕ್ಕಿಂತ ಹಿಂದಿನ ವಾರ ರಿಲೀಸ್ ಆಗಿರಬಾರ್ದು. ಸೊ ನಮಗೆ ಪಿ ಮತ್ತು ಟಿನ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕಲ್ಲಿ ರಿಲೀಸ್ ಮಾಡೋಕ್ಕೆ ಆಗಲ್ಲ. ಸೊ ಪಿ ಮತ್ತು ಟಿನ ಥರ್ಡ್ ಆ್ಯಂಡ್ ಫೋರ್ತ್ ವೀಕಲ್ಲಿ ರಿಲೀಸ್ ಮಾಡಿದರೆ, ಅಂದರೆ ಪಿ ಥರ್ಡ್ ವೀಕಲ್ಲಿ ರಿಲೀಸ್ ಆದರೆ ಟಿ ಫೋರ್ತ್ ವೀಕಲ್ಲಿ ರಿಲೀಸ್ ಆಗಿರುತ್ತೆ. ಈಗ ನಾವು ಫಸ್ಟ್ ಎರಡು ವೀಕು ಫಸ್ಟ್ ಎರಡು ವೀಕಲ್ಲಿ ಯು ಮತ್ತು ಕ್ಯೂನ ರಿಲೀಸ್ ಮಾಡ್ಬೋದು, ಯಾಕಂದರೆ ಆರ್ನ ಸೆಕೆಂಡ್ ವೀಕಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಸೆಕೆಂಡ್ ವೀಕಲ್ಲಿ ಕ್ಯೂ ರಿಲೀಸ್ ಮಾಡಿದ್ರೆ ಫಸ್ಟ್ ವೀಕಲ್ಲಿ ಯುನ ರಿಲೀಸ್ ಮಾಡ್ಬೋದು. ಸೊ ಆರ್ ಒಂದು ಉಳಿತು, ಆರ್ ಫಿಲ್ಮು ಲಾಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ಬೋದು. ಸೊ ಇಲ್ಲಿ ಸಿಕ್ವೆನ್ಷಿಯಲ್ ಆರ್ಡರು ಯು ಫಸ್ಟ್, ಕ್ಯೂ ಸೆಕೆಂಡ್, ಪಿ ಥರ್ಡ್, ಟಿ ಫೋರ್ತ್, ಎಸ್ ಫಿಫ್ತ್, ಆರ್ ಸಿಕ್ಸ್ತ್ ಆಗಿರುತ್ತೆ. ಈ ಹಿಂಟ್ಸ್ನ ನಾವು ನೀಟಾಗಿ ಸಾಲ್ವ್ ಮಾಡಿಕೊಂಡ್ರೆ ನಮಗೆ ಸಿಕ್ವೆನ್ಷಿಯಲ್ ಆರ್ಡರ್ ಸಿಗುತ್ತೆ. ಈಗ ಇದ್ರ ಮೇಲೆ ಬರೋ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಫಿಲ್ಮ್ಸ್ ಪ್ರಿಸಿಡೆಡ್ ಟಿ, ಅಂದರೆ ಯಾವ ಫಿಲ್ಮ್ ಟಿಕ್ಕಿಂತ ಹಿಂದೆ ರಿಲೀಸ್ ಆಗಿದೆ, ಅಂದರೆ ಫಸ್ಟು ಯು ರಿಲೀಸ್ ಆಗಿರುತ್ತೆ, ಆಮೇಲೆ ಕ್ಯೂ ಆಗಿರುತ್ತೆ, ಆಮೇಲೆ ಪಿ ಆಗಿರುತ್ತೆ, ಆಮೇಲೆ ಟಿ, ಆಮೇಲೆ ಎಸ್ ಆರ್, ಅಂದರೆ ಟಿಕ್ಕಿಂತ ಹಿಂದೆ
ಪ್ರಿಸಿಡೆಡ್ ಟಿ ಅಂದರೆ ಟಿಗಿಂತ ಹಿಂದೆ ಯಾವ ಫಿಲ್ಮ್ ರಿಲೀಸ್ ಆಗಿದೆ ಅಂದರೆ ಟಿಗಿಂತ ಹಿಂದೆ ಪಿ ಅನ್ನೋ ಫಿಲ್ಮ್ ರಿಲೀಸ್ ಆಗಿದೆ. ಸೊ ಪಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಫಿಲ್ಮ್ಸ್ ರಿಲೀಸ್ಡ್ ಇಮಿಡಿಯೇಟ್ಲಿ ಆಫ್ಟರ್ ಕ್ಯೂ, ಅಂದರೆ ಕ್ಯೂ ಅನ್ನೋ ಫಿಲ್ಮ್ ರಿಲೀಸ್ ಆದಮೇಲೆ ನೆಕ್ಸ್ಟ್ ವೀಕಲ್ಲೇ ಯಾವ ಫಿಲ್ಮ್ ರಿಲೀಸ್ ಆಗುತ್ತೆ? ಸೊ ಪಿ ಅನ್ನೋ ಫಿಲ್ಮ್ ರಿಲೀಸ್ ಆದಮೇಲೆ, ಕ್ಯೂ ಅನ್ನೋ ಫಿಲ್ಮ್ ರಿಲೀಸ್ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ಪಿ ಅನ್ನೋ ಫಿಲ್ಮ್ ರಿಲೀಸ್ ಆಗುತ್ತೆ. ಥರ್ಡ್ ವೀಕಲ್ಲಿ ಪಿ ಅನ್ನೋ ಫಿಲ್ಮ್ ರಿಲೀಸ್ ಆಗುತ್ತೆ. ಸೊ ಪಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫಿಲ್ಮ್ ಆರ್ ಕೆನಾಟ್ ಬಿ ರಿಲೀಸ್ಡ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಫ್ರೈಡೇಸ್ ಇನ್ ಅಡಿಷನ್ ಟು ಸೆಕೆಂಡ್ ಫ್ರೈಡೇ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಫಿಲ್ಮ್ ಆರ್ ಕೆನಾಟ್ ಬಿ ರಿಲೀಸ್ಡ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಫ್ರೈಡೇ. ಆರ್ ಅನ್ನೋ ಫಿಲ್ಮು ಫ್ರೈಡೇಲಿ ಅಂತೂ ರಿಲೀಸ್ ಆಗಲ್ಲ, ಯಾಕಂದರೆ ಫ್ರೈಡೇಲಿ ಎಸ್ ಅನ್ನೋ ಫಿಲ್ಮ್ ಕಂಪಲ್ಸರಿ ರಿಲೀಸ್ ಆಗಲೇಬೇಕು. ಫ್ರೈಡೇ ಬಿಟ್ಟು ಮತ್ತೆ ಯಾವ ಡೇಯಲ್ಲಿ ಆರ್ ಅನ್ನೋ ಫಿಲ್ಮ್ ರಿಲೀಸ್ ಆಗಬಾರ್ದು, ಯಾಕಂದರೆ ಅದು ಕಂಪಲ್ಷನ್ ಇದೆ ಹಾಗಂತ. ಇಲ್ಲಿ ಆರ್ ನಮಗೆ ಫಸ್ಟ್ ಸಾಲ್ವ್ ಮಾಡ್ಕೋಬೇಕಾದ್ರೆ, ಆರ್ ಅನ್ನೋ ಫಿಲ್ಮು ಸೆಕೆಂಡ್ ವೀಕಲ್ಲಿ ರಿಲೀಸ್ ಆಗಬಾರ್ದು ಅಂತ ನೋಡ್ಕೊಂಡಿದ್ವಿ, ಹಾಗೆ ಫಿಫ್ತ್ ವೀಕಲ್ಲಿ ರಿಲೀಸ್ ಆಗಲ್ಲ, ಯಾಕಂದರೆ ಫಿಫ್ತ್ ವೀಕಲ್ಲಿ ಎಸ್ ಅನ್ನೋ ಫಿಲ್ಮ್ ರಿಲೀಸ್ ಆಗಿರುತ್ತೆ. ಸೊ ಫಿಫ್ತ್ ಈಸ್ ರೈಟ್ ಆನ್ಸರ್. ಇನ್ ಬಿಟ್ವೀನ್ ವಿಚ್ ಆಫ್ ದ ಟೂ ಫಿಲ್ಮ್ಸ್ ಎಸ್ ಈಸ್ ಟು ಬಿ ರಿಲೀಸ್, ಯಾವ ಎರಡು ಫಿಲ್ಮ್ಗಳ ನಡುವೆ ಎಸ್ ಅನ್ನೋ ಫಿಲ್ಮ್ ರಿಲೀಸ್ ಆಗಿರುತ್ತೆ? ಇಲ್ಲಿ ಎಸ್ ಫಿಫ್ತ್ ವೀಕಿಗೆ ರಿಲೀಸ್ ಆದರೆ ಫೋರ್ತ್ ವೀಕಿಗೆ ಟಿ ರಿಲೀಸ್ ಆಗಿರುತ್ತೆ, ಸಿಕ್ಸ್ತ್ ವೀಕಿಗೆ ಆರ್ ರಿಲೀಸ್ ಆಗಿರುತ್ತೆ. ಸೊ ಎಸ್ ಅನ್ನೋ ಫಿಲ್ಮು ಟಿ ಮತ್ತು ಆರ್ ಅನ್ನೋ ಫಿಲ್ಮ್ಗಳ ನಡುವೆ ರಿಲೀಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಫಿಲ್ಮ್ಸ್ ರಿಲೀಸ್ಡ್ ಫಸ್ಟ್, ಯಾವ ಫಿಲ್ಮು ಫಸ್ಟ್ ವೀಕಲ್ಲಿ ರಿಲೀಸ್ ಆಗಿದೆ? ಇಲ್ಲಿ ಫಸ್ಟ್ ವೀಕಲ್ಲಿ ರಿಲೀಸ್ ಆಗಿರೋ ಫಿಲ್ಮು ಯು. ಸೊ ಯು ಈಸ್ ರೈಟ್ ಆನ್ಸರ್. ಥ್ಯಾಂಕ್ ಯು.